ಸ್ವಲ್ಪ ರೈತರ ಒಂದು ಸಮಸ್ಯೆ ವಿಚಾರದಲ್ಲಿ ಮೀಟಿಂಗ್ ಕರೆಯಲಾಗಿಯೂ ಸ್ವಲ್ಪ ಒನ್ ಅವರ್ ಲೇಟ್ ಆಗಿದೆ. ದಯಮಾಡಿ ಎಲ್ಲರೂ ಕ್ಷಮೆಯನ್ನು ಕೇಳಿದ. ಮತ್ತೆ 4:30 ಬೆಂಗಳೂರಿನಲ್ಲಿ ನೀರು ಬಿಡೋ ವಿಚಾರದಲ್ಲಿ ಒಂದು ಮೀಟಿಂಗನ್ನು ತಗೊಂಡಿದ್ವಿ. ಈ ಎರಡನ್ನೂ ಇವತ್ತು ಆಕಸ್ಮಿಕ ಸ್ವಲ್ಪ ಆಗಿಬಿಟ್ಟಿದೆ. ಇವತ್ತು ಮೊದಲೇ ಫಿಕ್ಸ್ ಮಾಡಿಬಿಟ್ಟಿದ್ದಾಗಿ ನಾವು ಸ್ವಲ್ಪ ತುರ್ತು ಕಾರ್ಯಕ್ರಮ ಆಗಿದೆ. ಏನೇ ಆದರೂ ನಿಮ್ಮ ಸಮಸ್ಯೆಗೆ ಇದು ಅಡಚಣೆ ಆಗಲ್ಲ. ನಾವು ಒಂದು ನಾನು 1:30 ಇದ್ದು ನಾನು ಡಿ ಸಿ ಅವರು ಹೋಗ್ತೀವಿ. ಸಮಸ್ಯೆ ಅಲ್ಲಿವರೆಗೆ ಬಗೆಹತ್ರ ಓಕೆ ಇಲ್ಲದೇ ಇದ್ರೆ ರವಿಯವರು ಮತ್ತು ಸಿಇಒ ಎಸಿ ಅಡಿಷನ್ ಎಸ್ ಪಿ ಇವರೆಲ್ಲರೂ ರಾಮು ಎಲ್ಲರೂ ಇಲ್ಲೇ ಇದ್ದು ಮುಂದುವರಿಸ್ತಾರೆ. ಇದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಒಂದು 4 ಮಾತನ್ನ ನಾನು ಹೇಳಿದ್ದು ವಿಷಯ ಕೊಡ್ತೀನಿ. ನಮ್ಮ ಸರ್ಕಾರ ಬಂದರೆ ಇವತ್ತು ಅಭಿವೃದ್ಧಿ ಒಂದು ಕಡೆ ಆದರೆ ಸಾರ್ವಜನಿಕರಿಗೆ ನಾವು ಯಾವ ರೀತಿ ಸ್ಪಂದಿಸಿದ್ದೀವಿ ಅನ್ನೋದಕ್ಕೆ 5 ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಮಾನಿಟರ್ ಮಾಡಿ ನಮ್ಮ ಶಾಸಕರುಗಳು, ತಾಲೂಕಿನ ಅಧಿಕಾರಿಗಳು, ಜಿಲ್ಲಾಡಳಿತ, ನಾವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಸ್ವಲ್ಪ ಒಂದೋ ಎರಡೋ ಬಿಟ್ಟರೆ ಬಹುತೇಕ ಎಲಿಜಿಬಲ್ ಇರ್ತಕ್ಕಂಥ ಎಲ್ರಿಗೂ 5 ಗ್ಯಾರಂಟಿ ಈಗಾಗಲೇ ತಲುಪ್ತಾ ಇದೆ. 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ, 5 ಕೆಜಿ ದುಡ್ಡು ಇರ್ಬೋದು. ಪ್ರತಿಯೊಬ್ಬ ಮಹಿಳೆಯರಿಗೆ ರಾಜ್ಯದಲ್ಲಿ ಎಲ್ಲೇ ಹೋದರೂ ಉಚಿತವಾದಂಥ ಪ್ರಯಾಣ ಇರ್ಬೋದು. ನಿಮ್ಮ ಮನೆಗೆ ಉಚಿತವಾದಂಥ ಕರೆಂಟನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತು ನಿಮಗೆ 2,000 ರೂಪಾಯಿ ಒಂದು ಕುಟುಂಬದ ಒಬ್ಬ ಮಹಿಳೆಯರಿಗೆ ತಲುಪ್ತಕ್ಕಂಥದ್ದು ಇರ್ಬೋದು. ಯಾರು ಗ್ರ್ಯಾಜುಯೇಟ್ ಇದ್ದಾರೆ ಅವರಿಗೆ 3,000 ರೂಪಾಯಿ ಪ್ಲಸ್ ಡಿಪ್ಲೊಮಾದವರಿಗೆ 1,500 ರೂಪಾಯಿ ಇದು ತಲುಪ್ತಕ್ಕಂಥದ್ದು. ದಯಮಾಡಿ ಒಂದು ಸ್ವಲ್ಪ ಮಾತಾಡ್ಬಿಡಿ ಕಣವ. ತಲುಪ್ತಕ್ಕಂಥದ್ದು ಇಷ್ಟು 5 ಗ್ಯಾರಂಟಿ ಕನಿಷ್ಠ ಒಂದು ಕುಟುಂಬಕ್ಕೆ ಪ್ರತಿ ಗ್ರಾಮದಲ್ಲಿ 5,000 ವರ್ಗೂ ನಿಮಗೆ ದುಡ್ಡು ಒಂದಲ್ಲ ಒಂದು ರೀತಿ ತಲುಪುತ್ತೆ. ಇದಲ್ಲದೆ ಯಾವ ಕಾರ್ಯಕ್ರಮನೂ ನಿಲ್ಲಿಸಿಲ್ಲ. ನಮ್ಮ ಎದುರು ಪಾರ್ಟಿಯವರು ಇನ್ನೂ ಸರಿ ಮಾತಾಡ್ತಾರೆ ಭವಿಷ್ಯದಲ್ಲಿ. ನಿಮಗೆ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯ ಯಾವುದೂ ಕೊರತೆ ಆಗಿಲ್ಲ. ಎಲ್ಲ ಸೌಲಭ್ಯ ನಿಮಗೆ ತಲುಪ್ತಾ ಇದೆ. ಇನ್ಶೂರೆನ್ಸ್ನಲ್ಲಿ 1,700 ಕೋಟಿ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಸೊ ನಿಮಗೆ ಯಾವುದೇ ಸಬ್ಸಿಡಿ ಕೊಡ್ತಕ್ಕಂಥ ಪರಿಕರಗಳನ್ನ ಯಾವುದೂ ನಿಲ್ಲಿಸಿಲ್ಲ. ಮತ್ತು ನಿಮಗೆ ಔಷಧಿ, ಬೀಜ, ಗೊಬ್ಬರ ಸಬ್ಸಿಡಿ ಕೊಡೋದನ್ನು ನಾವು ಕಡಿಮೆ ಮಾಡಿಲ್ಲ. ಈ ವರ್ಷದ ಬಿತ್ತನೆ ಪೂರ್ವಭಾವಿ ಮತ್ತು ಮುಂಗಾರು ಬೆಳೆಗೆ ಯಾವುದೇ ತೊಂದರೆ ಇಲ್ಲದೆ ಇಡೀ ರಾಜ್ಯದಲ್ಲಿ 1 ರೈತ ಸಂಪರ್ಕ ಕೇಂದ್ರದಲ್ಲಿ, 1 ತಾಲೂಕು ಕೇಂದ್ರದಲ್ಲಿ 1 ಕೊರತೆ ಇಲ್ಲದಂಗೆ ಇವತ್ತಿನ ನಾವು, ನನ್ನ ಇಲಾಖೆ, ನಮ್ಮ ಸರ್ಕಾರ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು ಕೆಲಸ ಮಾಡೋದ್ಕಂಡ್ರೆ 100 ಜನ ವಿರೋಧ ಮಾಡೋದು ಸಹಜ. ಕೆಲಸ ಮಾಡದೇ ಇದ್ದವರಿಗೆ ನಮ್ಮ ತಪ್ಪನ್ನು ಹುಡ್ಕೋದು, ತಪ್ಪಿಲ್ಲದೆ ಸುಳ್ಳು ಹೇಳೋದು ಇದೆಲ್ಲ ಸಹಜ ಪ್ರಜಾಪ್ರಭುತ್ವದ. ನಿಮಗೆ ಇಲ್ಲ ಸಲ್ಲದ ಹೇಳಿ ನಿಮ್ಮನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೀವಿ. ಇವತ್ತು ನಿಮ್ಮ ಭಾಗಕ್ಕೆ ಭಾಳ ಪ್ರಮುಖವಾಗಿ ಕಾವೇರಿ ನೀರನ್ನು ಥೈಲ್ಯಾಂಡ್ವರೆಗೂ ಕೊಡಬೇಕು ಅನ್ನೋ ಕಾರಣಕ್ಕೆ ನೀರಿಲ್ಲದೆ ಇದ್ದಾಗ ಕೆಲಸ ಮಾಡಿದ್ರು. ಅವತ್ತು ನಾವು ನೀರು ಬಿಟ್ಟಿದ್ರೆ ಕೆಲಸನೂ ಆಗ್ತಿರ್ಲಿಲ್ಲ, ನೀರು ತಲುಪ್ತಿರ್ಲಿಲ್ಲ. ಒಂದು 10 ದಿವಸ ಒಂದಿನ ಸಿರಪ್ಪ 10 ದಿವಸ ಕಂಟ್ರೋಲ್ ಕಾಣ್ದಂಗೆ ಬಿಡ್ತಿದ್ರು, ಅದೇನು ಉಪಯೋಗ ಆಗ್ತಿರ್ಲಿಲ್ಲ. ಇವಾಗ ನೀರು ಬಂದಿದೆ, 110 ಗಡಿ ಮೇಲೆ ಬೆಳೆ ಹಾಕ್ಬೋದು. ಅದಕ್ಕಿಂತ ಮೊದಲು ಒಂದು 15 ದಿವಸ ಕೆರೆ ಕಟ್ಟೆಗಳಿಗೆ ಕುಡಿಯೋ ನೀರಿಗೆ ನಾವು ಕೊಡ್ತಕ್ಕಂಥದ್ದು ಇವತ್ತು ತೀರ್ಮಾನವನ್ನು ತಗೋತಾ ಇದ್ದೀವಿ. ಸೊ ನಾವು ರೈತರ ಪರ ಇರ್ತಕ್ಕಂಥದ್ದು, ರೈತರ ಅಭಿವೃದ್ಧಿ ಪರ ಇರ್ತಕ್ಕಂಥ ಇವತ್ತು ರವಿಕುಮಾರ್ ಮಂಡ್ಯ ಕೆರಗೋಡು ರಸ್ತೆ, ಇಲ್ಲಿಂದ ಕುಣಿಗಲ್ಗೆ ಹೋಗೋ ರಸ್ತೆ ಯಾವ ರೀತಿ ಇತ್ತು? ಹಿಂದೆ ಭಾಳ ವರ್ಷ ನಿಂತಿದ್ದಾಗ ಹಿಂದೆ ನಾನು ಮಂತ್ರಿ ಆದಾಗಲೇ ಸ್ಯಾಂಕ್ಷನ್ ಮಾಡಿದ್ದು, ಅದೆಷ್ಟು ಅಡಚಣೆ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಈಗ ನಿಂತಿದ್ದ ರಸ್ತೆಯನ್ನು ನಿಮ್ಮ ಎಂಥದ್ದು ಆತ್ಮಾನಂದ ಪೆಟ್ರೋಲ್ ಮುಖಕ್ಕೆ ಕಾರ್ಯಮನೆ ಗೇಟಲ್ಲಿ 2-3 ಜನ ಸಾವನ್ನಪ್ಪದು ತಕ್ಷಣ ಅದು ಮಾಡಿ ಇವತ್ತು ಆ ಕೆಲಸ ಆಗಿದೆ. ಅಲ್ಲೇಗೆರೆಯ ಕೆಲಸ ಕೆಲಸ ಮುಂದುವರಿತಾ ಇದೆ. ನಾವು ದಯಮಾಡಿ ಸಾಕಷ್ಟು ಇದಲ್ದೇ ಈಗಾಗಲೇ ಅಭಿವೃದ್ಧಿ ಕೆಲಸವನ್ನು ಹೇಳಿದೆ. ಕೃಷಿ ಯೂನಿವರ್ಸಿಟಿ ಮಂಡ್ಯ ಜಿಲ್ಲೆ ರೈತರ ಜಿಲ್ಲೆ, ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಭಾಳ ಜನ ದೊಡ್ಡ ದೊಡ್ಡ ಪುಣ್ಯಾತ್ಮರು ಇದ್ರಲ್ಲ, ಯಾಕೆ ಕೃಷಿ ಯೂನಿವರ್ಸಿಟಿ ಘೋಷಣೆ ಮಾಡಲಿಲ್ಲ? ನಿಮಗೆ ನಮ್ಮನ್ನು ಅರ್ಥ ಮಾಡ್ಕೋತಾ ಇದ್ದೀರೋ, ನಾವು ನಿಮ್ಗೆ ಅರ್ಥ ಮಾಡೋದ್ರಲ್ಲಿ ವಿಫಲವಾಗಿದ್ದೀವೋ ಗೊತ್ತಿಲ್ಲ.
ಕೃಷಿ ಯೂನಿವರ್ಸಿಟಿನ ಘೋಷಣೆ ಮಾಡಿ ಮೊನ್ನೆ ರಿಪೋರ್ಟ್ ತಂದು ಕೊಟ್ಟಿದ್ದಾರೆ, ಆದಷ್ಟು ಬೇಗ ಮಾಡಿ. ಮಂಡ್ಯ ಸುಗರ್ ಫ್ಯಾಕ್ಟ್ರಿನ ಏನೆಲ್ಲ ಸಮಸ್ಯೆನೆ ಎದುರಿಸಿ ಇವತ್ತು ಹೊಸ ಸುಗರ್ ಫ್ಯಾಕ್ಟ್ರಿ ಕಟ್ಟಬೇಕು. ಯಾರಿಗೂ ನಮ್ಮ ಶ್ರಮ, ನಮ್ಮ ಸರ್ಕಾರದ ಕಾರ್ಯಕ್ರಮ, ರಾಷ್ಟ್ರ ಶ್ರಮ, ನಮ್ಮ ಶ್ರಮ ಅರ್ಥ ಆಗಲಿಲ್ಲ ಅಂದರೆ ದುರಾದೃಷ್ಟ ಆಗಬೇಕು. ಅದಕ್ಕಿಂತ ಹೆಚ್ಚು ನಾವೇನು ಮಾತಾಡಿ, ನೀವೇ ಪ್ರಭುಗಳು, ನೀವೇ ಪ್ರಜಾಪ್ರಭುತ್ವದ ದೊರೆಗಳು. ನೀವೇನು ತೀರ್ಮಾನ ಮಾಡ್ತೀವಿ ಅದೇ ಅಂತಿಮ ತೀರ್ಮಾನ. ನಾವು ಅದನ್ನು ದೂಷಣೆ ಮಾಡೋಂಗಿಲ್ಲ. ನೀವು ಕೊಟ್ಟ ಪನಿಷ್ಮೆಂಟ್ ಕೊಟ್ಟರು ತಗೋಬೇಕು, ಒಳ್ಳೇದು ಕೊಟ್ಟರು ತಗೋಬೇಕು. ದಯಮಾಡಿ ನನ್ನ ತಾಯಂದಿರು ಅಣ್ಣ ತಮ್ಮಂದಿರು ನಿಮಗೆ ಬಿಟ್ಟು ವಿಚಾರ, ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಇವತ್ತು ಈ ಜಿಲ್ಲೆನಲ್ಲಿ ಸಾರ್ವಜನಿಕ ಸಮಸ್ಯೆ ಅಭಿವೃದ್ಧಿ ಒಂದು ಕಡೆ ಆಯಿತು. ನಮ್ಮ ಸರ್ಕಾರ ರಚನೆ ಆದ ಮೇ 27ಕ್ಕೆ ಸಂಪೂರ್ಣ ಸಂಪುಟ ರಚನೆ ಆಯಿತು. ಜೂನ್ 1ನೇ ತಾರೀಕು 10,000 ಕೇಸ್ ತಹಸೀಲ್ದಾರ್ ಹತ್ರ, ಎಸಿ ಹತ್ರ, ಡಿಸಿ ಹತ್ರ 10,600 ಕೇಸಸ್. ನೀವು ಒಂದು ಕೇಸ್ಗೆ ಒಂದು ಬಾರಿ ಹೋದ್ರೆ ಮನೆ ಬೆಳಿಗ್ಗೆ ತಿಂಡಿ ತಿಂದು ಹೋದ್ರೆ ಲಾಯರ್ ಫೀಸು, ನಿಮ್ಮ ಬಸ್ ಚಾರ್ಜು, ಮಂಡ್ಯದ ಊಟ ವಾಪಸ್ ಬರೋಕ್ಕೆ 500 ಖರ್ಚಾಗುತ್ತೋ, 1,000 ಖರ್ಚಾಗುತ್ತೋ, 2,000 ಖರ್ಚಾಗುತ್ತೋ ಅದನ್ನು ಖರ್ಚು ಮಾಡ್ತೀವಿ. ನಿಮಗೆ 10,000 ಕೇಸಲ್ಲಿ ಒಂದು ವರ್ಷದೊಳಗಡೆ 10,000 ಕೇಸನ್ನ ಮುಗಿಸಿ ಬಾಕಿ ಇರೋದವ್ರಿಗೆ 1,200 ಕೇಸ್ ಇಡೀ ಜಿಲ್ಲೆಗೆ, ಒಂದು ತಾಲೂಕಲ್ಲ, ಮಂಡ್ಯ ತಾಲೂಕಿನಲ್ಲಿ ಇರೋದೇ ಒಂದು 160 ಕೇಸ್ ಇದೆ. ಇದಕ್ಕಿಂತ ಯಾವ ರೀತಿ ನಿಮ್ಮ ಸೇವೆ ಮಾಡೋದು? ನಾವು ಯಾರನ್ನು ಪಾರ್ಟಿ ನೋಡಿಲ್ಲ, ನೀವು ನಮ್ಮ ಕಾರ್ಯಕರ್ತರನ್ನು ನೋಡಿಲ್ಲ, ನೀವು ನಮ್ಗೆ ಓಟ್ ಹಾಕಿದ್ರ ನೋಡಿಲ್ಲ. 10,000 ಕೇಸನ್ನ ಯಾವ್ದಾರ ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ ಇಡೀ ಜಿಲ್ಲೆನಲ್ಲಿ ಸಾರ್ವಜನಿಕರ ರೆವಿನ್ಯೂ ಕೇಸಸ್ಗಳನ್ನ ಕ್ಲಿಯರ್ ಮಾಡಿ ನಿಮಗೆ ಅದು ಆರ್ ಟಿ ಸಿ ಕರೆಕ್ಷನ್ ಇರ್ಬೋದು, ತಿದ್ದುಪಡಿ ಇರ್ಬೋದು, ಮತ್ತು ನಿಮ್ಮ ಖಾತೆ ವಿಚಾರ ಇರ್ಬೋದು, ಓಡಿ ವಿಚಾರ ಇರ್ಬೋದು, ಇದು ಎಲ್ಲರ ವಿಚಾರವನ್ನ ಅಣ್ಣ ತಂದೆ ಡಿವೈಡಿಂಗ್ ಕೇಸ್ ಇರ್ಬೋದು, ಎಲ್ಲ ವಿಚಾರವನ್ನ ವಿಲೇವಾರಿ ಮಾಡಿ ಇವತ್ತು ನಿಮಗೆ ನಿಮ್ಮ 10,000 ಕೇಸಸ್ ಅನ್ನ ಒಂದು ವರ್ಷದಲ್ಲಿ ಬಿಟ್ಟಿದ್ರು. ಅದನ್ನ ಇನ್ನೂ 4 ವರ್ಷ ಎಳೆದಿದೆ. ಎಷ್ಟೆಷ್ಟು ನಿಮ್ಮ ಕುಟುಂಬಗಳಿಗೆ ನಿಮಗೆ ಹೊರೆ ಆಗ್ತಿತ್ತು ಅನ್ನೋದನ್ನ ತಾವು ಯೋಚನೆ ಮಾಡಿದ್ರು. ನಾವು ಇದಕ್ಕಿಂತ ಸರಳವಾಗಿ ಜನ ಹತ್ರ ಕೆಲಸ ಮಾಡೋದಕ್ಕೆ ನಾವು ನಮ್ಮನ್ನೇ ನಾನು ಬೀದರ್ಗೆ ಹೋಗಿದ್ವಿ, ಬೆಳಗಾವಿಗೆ ಹೋಗಿದ್ವಿ, ರವಿ ಇಲ್ಲೇ ಇರ್ತಾನೆ ವಾರಕ್ಕೆ 4 ದಿವಸ. ನಾವೆಲ್ಲೋದ್ರೂ ಮಂಡ್ಯ ಜ್ಞಾಪಕ ಇರುತ್ತೆ, ಮಂಡ್ಯದ ಜನರ ಬಗ್ಗೆ ಜ್ಞಾಪಕ ಇರುತ್ತೆ. 24 ಗಂಟೆ ನಿಮ್ಮ ಜೊತೆನಲ್ಲಿ ನಾವು ನಿರಂತರವಾಗಿ ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕ ಕೆಲಸ ಮಾಡ್ತೀವಿ. ನಿಮ್ಮ ಸಮಸ್ಯೆಗೆ ಏನಾದರೂ ಪರಿಹಾರ ಕೊಡ್ತಿರ್ತೀವಿ, ನಾವು ಅರ್ಥ ಮಾಡ್ತೀವಿ. ಇವತ್ತು ಜಿಲ್ಲಾ ಪಂಚಾಯತಿನಲ್ಲಿ ಎಲ್ಲ ಪಿ ಡಿ ಒಗಳಿಗೆ ಈ ಸ್ವತ್ತನ್ನು ಕಂಪಲ್ಸರಿ ಕಾನೂನುಬದ್ಧವಾಗಿರ್ತಕ್ಕಂಥ ಎಲ್ಲ ಎಷ್ಟು ಮಾಡಿದ್ದೀರಿ? 27,000 ಈ ಜಿಲ್ಲೆನಲ್ಲಿ ಈ ಸ್ವತ್ತು ಮಾಡಿದ್ದೀವಿ. ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. 27,000 ಈ ಸ್ವತ್ತನ್ನ ವಿಲೇವಾರಿ ಮಾಡಿದ್ವಿ ಈ ವರ್ಷ. 500 ಮಾಡ್ತಿರ್ಲಿಲ್ಲ ಹಿಂದೆ, 1,000 ಮಾಡ್ತಿರ್ಲಿಲ್ಲ, 27,000. ನಿಮ್ಗೆ ಕಣ್ಣು ಕಾಣಲ್ಲ, ನಾನು ಇದಕ್ಕೇನು ಉತ್ತರನು ಕಟ್ಟಾಗಿ 27,000 ಕೇಸಸ್ ಅನ್ನ ಇವತ್ತು ಈ ಸ್ವತ್ತನ್ನ ನಿಮ್ಮ ಒಂದು ಪಂಚಾಯತಿಲಿ ಮಾಡಿದ್ವಿ. ಇವತ್ತು ಪೊಲೀಸ್ ಅಧಿಕಾರಿಗಳಿಗೂ ಹೇಳಿದ್ವಿ, ಆದಷ್ಟು ನಿಮ್ಮ ಲೆವೆಲಲ್ಲೇ ಜನರು ರೆವಿನ್ಯೂ ಕೇಸು, ಗಂಡ ಹೆಂಡತಿ ಕೇಸು, ಅಣ್ಣ ತಂದೆ ಕೇಸು ವಿಲೇವಾರಿ ಮಾಡಬೇಕು, ಕೋರ್ಟ್ ಹೋಗ್ದಂಗೆ ನೋಡ್ಕೋಬೇಕು. ಅನಿವಾರ್ಯ ಆದವನ್ನ ಏನು ಮಾಡ್ಲಿಕ್ಕಾಗಲ್ಲ. ನಿಮ್ ನಿಮ್ಮಲ್ಲಿ ಕಾಂಪ್ರಮೈಸ್ ಬರದೇ ಇದ್ದವು ನಾವು ಕೋರ್ಟ್ಗೆ. ಕ್ರಿಮಿನಲ್ ಕೇಸ್ ಯಾರೋ ಮರ್ಡರ್ ಮಾಡಿದ್ರು, ಓಡಿದ್ರು ಅಥವಾ ರೇಪ್ ಮಾಡಿದ್ರು, ಈ ಥರ ಕೇಸ್ ನಾವೇನು ಮಾಡ್ಲಿಕ್ಕಾಗಲ್ಲ. ಕಾನೂನು ರೀತಿಯ ಕ್ರಮ ಆಗಲ್ಲ, ಅದಕ್ಕೆ ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕಾಗಲ್ಲ. ಅಣ್ಣ ತಂದೆ ಕೇಸಲ್ಲಿ, ಗಂಡ ಹೆಂಡತಿ ಕೇಸಲ್ಲಿ ಅಥವಾ ಸಿವಿಲ್ ಕೇಸಲ್ಲಿ ಇಂಥವ್ನ ಏನೋ ಒಂದು ಮಟ್ಟಕ್ಕೆ ಅವರು ಲೋಕಲ್ ಅಧಿಕಾರಿಗಳು ತಹಸೀಲ್ದಾರ್ ಉಪಯೋಗಿಸಿ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದೆಲ್ಲವನ್ನು ಬಹಳ ಗೌರವಯುತವಾಗಿ 1 ವರ್ಷ ಮಾಡಿದ್ದೀವಿ. ನಾವು ಇದನ್ನೇ ಮುಂದುವರಿಸ್ತೀವಿ. ಇನ್ನು ಮುಂದೆಲ್ಲೂ ಸಹ ನಿಮ್ಮೆಲ್ಲರ ಅಭಿವೃದ್ಧಿಗೆ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಗಮನ ಹರಿಸ್ತೀವಿ. ನಿಮ್ಮೆಲ್ಲರ ವೈಯಕ್ತಿಕವಾದಂಥ ಸಮಸ್ಯೆಯೂ ಸಹ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಎಸ್ಪೆಷಲಿ ಮಂಡ್ಯ ಕೇಂದ್ರ ಸ್ಥಾನದಲ್ಲಿ ನಮ್ಮ ರವಿ ಗಣಿಗಾವ್ ಬಹಳ ಆಸಕ್ತಿಯಿಂದ ದಿನನಿತ್ಯ
ನಿಮ್ಮ ಜೊತೆನಲ್ಲಿ ಸೇವೆ ಮಾಡೋದು, ನಿಮ್ಮ ಜೊತೆ ಯುವಕರ ಜೊತೆ, ಮಹಿಳೆಯರ ಜೊತೆ, ಹಿರಿಯವ್ರ ಜೊತೆ, ರೈತರ ಜೊತೆ ಸಂಪರ್ಕ ಇಟ್ಕೊಂಡು, ಎಲ್ಲ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು, ನನ್ನ ಸಹಕಾರ, ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಈ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅನ್ನೋ ಒಂದು ತುಂಬಾ ಆಸಕ್ತಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಶಾಸಕರಲ್ಲಿ ರವಿಯನ್ನು ಒಬ್ಬರು. ಅವರಿಗೆ ನಿಮ್ಮೆಲ್ಲರೂ ಸಹಕಾರ ಇರಬೇಕಾಗುತ್ತೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಬೇಕಂತೆ. ಇದನ್ನ ಹೇಳಿ ಇವತ್ತು ಏನು ಅರ್ಜಿಗಳು ಬರ್ತವೆ, ದಯಮಾಡಿ ಸಾಧ್ಯವಾದರೆ ನಿಮ್ಮ ಅರ್ಜಿಗಳಲ್ಲಿ ಫೋನ್ ನಂಬರ್ ಬರ್ಕೊಡಿ. ಫೋನ್ ನಂಬರ್ ಬಂದುಬಿಟ್ರೆ ನಿಮ್ಮ ಅರ್ಜಿಗಳನ್ನ ಒಂದು ತಿಂಗಳೊಳಗಡೆ ಎಲ್ಲ ವಿಲೇವಾರಿ ಮಾಡಿ ನಿಮಗೆ ತಲುಪುತ್ತೆ. ಯಾವ್ದಾದ್ರು ಕಠಿಣವಾದಂತ ಕಾನೂನು ಬಾಹಿರವಾದಂತ ಅರ್ಜಿ ಇದ್ರೆ, ಅದ್ರಲ್ಲಿ ಏನಾದ್ರು ಸ್ವಲ್ಪ ಕರೆಕ್ಷನ್ ಇದ್ರೆ ನಿಮಗೆ ಫೋನ್ ಮಾಡಿ ಯಾವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಿಮಗೆ ಕೇಳ್ತಾರೆ. ಅದಕ್ಕೆ ನೀವು ದಾಖಲೆಗಳನ್ನ ಒದಗಿಸ್ಕೊಂಡ್ರೆ ಅದನ್ನು ಕ್ಲಿಯರ್ ಮಾಡ್ತಾರೆ. ಹಾಗೂ ಕಾನೂನಲ್ಲಿ ಏನಾದ್ರು ಅವಕಾಶ ಇಲ್ಲ ಅಂದ್ರೆ ಅದನ್ನ ರಿಜೆಕ್ಟ್ ಆಗುತ್ತೆ, ಇಲ್ಲ ಪೆಂಡಿಂಗ್ ಇರುತ್ತೆ, ಇಲ್ಲ ವಾಪಸ್ ನಿಮ್ಗೆ ತಲುಪುತ್ತೆ. ಇಟ್ಟು ಬಿಟ್ರೆ ಉಳಿದಂತ ಎಲ್ಲ ಅರ್ಜಿಗಳು ಇಲ್ಲಿ ಎಷ್ಟು ಬರುತ್ತೋ ಅಷ್ಟು ಅರ್ಜಿಗಳನ್ನ ಒಂದು ತಿಂಗಳೊಳಗಡೆ ನಾವು ಕ್ಲಿಯರ್ ಮಾಡ್ತೀವಿ. ಇಲ್ಲಿ ಬಂದ್ರು ಪಾರ್ಟ್ನಾಗ ಹೋಗ್ಬಿಟ್ರು, ಇದೇನೋ ಮೀಟಿಂಗ್ ಅಂತ ಹೋಗ್ಬಿಟ್ರು, ಸೊ ಹಾಗೆ ಹೀಗೆ ಅಂತ ಅನ್ಬೇಡಿ. ನೀವು ಸುಮ್ಮನೆ ಅರ್ಜಿ ಕೊಟ್ಟು ಹೋದ್ರು ಅರ್ಜಿ, ಇಲ್ಲೆಲ್ಲ ಅಧಿಕಾರಿಗಳಿದೆ, ಪಂಚಾಯತಿ ಅಧಿಕಾರಿಗಳಿದ್ದಾರೆ, ವಿಎ ಇದ್ದಾರೆ, ಆರ್ಐ ಇದ್ದಾರೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಇದ್ದಾರೆ, ಕೃಷಿ ಅಧಿಕಾರಿಗಳಿದ್ದಾರೆ, ಶಿಕ್ಷಣ ಅಧಿಕಾರಿಗಳಿದ್ದಾರೆ, ಡಿಸಿಓ ಇದ್ದಾರೆ, ಸಿಇಒ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಎಲ್ಲ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದಾರೆ. ಎಲ್ಲ ನೀವು ಕೊಟ್ಟಂತ ಅರ್ಜಿ ಡಿಸಿಒರು ಆ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ಅಥವಾ ನಾಳೆ ಒಳಗಡೆ ಕಳ್ಸಿಕೊಡ್ತಾರೆ. ಆ ಎಲ್ಲವೂ ಸಕ್ರಮ ಆಗುತ್ತೆ. ಯಾರು ಆತಂಕ ಪಟ್ಕೊಟ್ಟವ್ರು ಅಟ್ಟೆ ಬೇಗ ಆಗುತ್ತೆ, ಒದೆ ಕೊಟ್ಟವ್ರು ಅಟ್ಟೆ ಬೇಗ ಆಗುತ್ತೆ. ನೀವು ಇಲ್ಲಿ ಬರ್ಲಿಕ್ಕಾಗಲಿಲ್ಲ ಯಾಕೆಲ್ಲ ತರಪ್ಸಿದ್ರಿ ಅದಕ್ಕೂ ಅಟ್ಟೆ ಇಲ್ದಾಗುತ್ತೆ. ಬಂದು ನನ್ನ ಮಕ ಮಾಡಿ ಕೊಟ್ಟವರು ಮಾತ್ರ ಆಗುತ್ತೆ, ರವಿಯವ್ರನ್ನ ಮಾತಾಡಿಸ್ಕೊಟ್ರೆ ಮಾತ್ರ ಆಗುತ್ತೆ ಅನ್ನೋದು ಬಿಟ್ಬಿಡಿ. ಯಾರೇ ಯಾವುದೇ ಅರ್ಜಿ ಇವತ್ತು ಬಂದಿರ್ತಾವಲ್ಲ, ಒಂದು ತಿಂಗಳೊಳಗಡೆ ಇದನ್ನು ಕ್ಲಿಯರ್ ಮಾಡಿಕೊಡ್ತಕ್ಕಂಥದಕ್ಕೆ ಜಿಲ್ಲಾಡಳಿತ ತಾಲೂಕಾಡಳಿತ ಕ್ರಮ ತಗೊಳ್ಳುತ್ತೆ. ಅದನ್ನ ಶಾಸಕರು ಮಾನಿಟರ್ ಮಾಡ್ತಾರೆ, ನಾನು ಸಹ ಒಂದು ತಿಂಗಳಾದ್ಮೇಲೆ ರಿವ್ಯೂ ಮಾಡ್ತೀನಿ. ತಾವೆಲ್ಲರೂ ಸಹ ಇಷ್ಟು ದೊಡ್ಡ ಸಂಖ್ಯೆನಲ್ಲಿ ಜನಸಂಪರ್ಕ ಸಭೆಗಳನ್ನು ಸೇರಿಸಿ ಸಮಸ್ಯೆಯನ್ನ ಹೇಳಿಕ್ಕಿದ್ದರಿಂದ ದಯಮಾಡಿ ಒಂದು ರಿಕ್ವೆಸ್ಟ್ ಮನೆಯಲ್ಲಿ ಅಧಿಕಾರಿಗಳು ಸ್ವಲ್ಪ ಜಾಗ ಬಿಟ್ಟಿರಬೇಕು. ಆಮೇಲೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ದಯಮಾಡಿ ಯಾವುದೇ ಆರ ಹಾಕಬಾರ್ದು. ಮತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಏನು ಸಾರ್ವಜನಿಕರ ಅವಾರ್ಡ್ನೊಂದಿಗೆ ನೀವು ಬಂದಿರ್ತೀರಾ, ನೀವು ಒಂದು ಸ್ವಲ್ಪ ಸೈಡಲ್ಲಿ ಎಲ್ ಜಾಗ ಆಗುತ್ತಾರೆ ಕೂತ್ಕೊಂಡು ಸಾರ್ವಜನಿಕರಿಗೆ ಜಾಗ ಕೊಡಬೇಕು. ಪೊಲೀಸರು ಒಂದು ಸ್ವಲ್ಪ ಕ್ರಮಬದ್ಧವಾಗಿ ಯಾರಿಗೂ ಸಹ ಒತ್ತಡ ಇಲ್ಲದೆ ಕ್ರಮಬದ್ಧವಾಗಿ ಅವ್ರು ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಕಡೆಯಿಂದ ಬಂದು ಈ ಕಡೆ ಹೋಗಿ ದಯಮಾಡಿ ನೀವೆಲ್ಲರೂ ಸಹ ಸಹಕರಿಸಬೇಕು. ನಿಮ್ಮ ಕೆಲಸ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.